ಸೊ ನನ್ನ ಹೆಸರು ಬಸ್ಸು ನಿಮಗೋಸ್ಕರ ತಗೊಂಬಂದಿದ್ದೀನಿ ಮತ್ತೊಂದು ವಿಡಿಯೋಸು. ಸೊ ಗೈಸ್, ಲೂಫಿ ಮ್ಯೂಸಿಕ್ ಎಡಿಟ್ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದ್ದೆ, ಬಟ್ ಅದು ಕೆಲವೊಬ್ರು ನೋಡಿಲ್ಲ. ಬಟ್ ಕ್ಯಾಪ್ ಕಟ್ಟಲ್ಲಿ ಯಾವ ರೀತಿ ಮಾಡೋದಂತ ಸಿಂಪಲಾಗಿ ಅಂದರೆ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ ಗೈಸ್. ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಆಗಿರೋದು ಈ ಲೂಫಿ ಮ್ಯೂಸಿಕ್ ಎಡಿಟಿಂಗು, ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತಾರಂತ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಸೊ ಮೊದಲದಾಗಿ ವಿ ಪಿ ಎನ್ನ ಕನೆಕ್ಟ್ ಮಾಡಿಕೊಂಡು ಸೀದೆ ಕ್ಯಾಪ್ ಕಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಆದ ತಕ್ಷಣನೇ ನಿಮಗೆ ನ್ಯೂ ಪ್ರಾಜೆಕ್ಟ್ನ ಕ್ಲಿಕ್ ಮಾಡಿಕೊಂಡು, ಸೊ ಗೈಸ್ ಇಲ್ಲಿ ನಿಮಗೆ ಮೊದಲು ಅರ್ಥ ಮಾಡ್ಕೊಳ್ರಿ ಯಾವ ಒಂದು ವಿಡಿಯೋನ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ವ. ಸೊ ಆ ಒಂದು ವಿಡಿಯೋನ ಸಪ್ರೇಟಾಗಿ ಮಾಡಿರಿ ಮತ್ತು ಈ ಒಂದು ಆಡಿಯೋನ ಸಪ್ರೇಟಾಗಿ ಮಾಡಿರಿ, ಆಮೇಲೆ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಸೊ ನಾನು ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಜಸ್ಟು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಆ್ಯಡ್ ಮಾಡ್ತೀನಿ. ಓಕೆನಾ, ಆ್ಯಡ್ ಮಾಡಾದ್ಮೇಲೆ ಈ ಒಂದು ಆಡಿಯೋದಲ್ಲಿರುವಂಥ ವಿಡಿಯೋದಲ್ಲಿರುವಂಥ ಆಡಿಯೋನ ಫಸ್ಟು ನಾನು ಮ್ಯೂಟ್ ಮಾಡ್ತೀನಿ. ಓಕೆ, ಏನಕ್ಕಂದರೆ ನಾವು ಒಂದು ಲೂಫಿ ಆಡಿಯೋನ ಮಾಡಬೇಕು, ನನಗೆ ಬೇಕಾಗಿರುವಂಥ ಲೂಫಿ ಆಡಿಯೋನ ಮಾಡೋದಕ್ಕೋಸ್ಕರ ಈ ಒಂದು ಆಡಿಯೋನ ಮ್ಯೂಟ್ ಮಾಡ್ತೀನಿ. ಸೊ ಈಗ ಈ ಒಂದು ವಿಡಿಯೋಗೆ ನಾವು ಡೌನ್ಲೋಡ್ ಮಾಡ್ಕೊಂಡಿರಬೇಕು ಯಾವುದಾದ್ರೂ ಒಂದು ರಿಂಗ್ ಟೋನ್ನ. ಸೊ ಡೌನ್ಲೋಡ್ ಮಾಡ್ಕೊಂಡಿರೋ ರಿಂಗ್ ಟೋನ್ನ ನಾನು ಎಲ್ಲಿ ಆ್ಯಡ್ ಮಾಡ್ತೀನಿ, ಜಸ್ಟು ಈ ಆಡಿಯೋ ಕೊಟ್ಟು ಮ್ಯೂಸಿಕ್ ಸೆಲೆಕ್ಟ್ ಮಾಡಿಕೊಂಡು, ಸೊ ನನ್ನ ಫೈಲ್ಸಲ್ಲಿರುವಂತಹ ಇಲ್ಲಿ ನೋಡಿ ಇದು ಫ್ರಮ್ ಡಿವೈಸು, ಇದರಲ್ಲಿರುವಂತಹ ಮೊದಲು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಆಡಿಯೋನ ನಾನು ಇಲ್ಲಿ ಇಂಪೋರ್ಟ್ ಮಾಡ್ತೀನಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ನನಗೆ ಆಲ್ರೆಡಿ ಯಾರೇ ನೀ ದೇವತೆ ಅಂತ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಜರಟ್ಟಾಗಿ ಆ್ಯಡ್ ಮಾಡ್ತೀನಿ. ನೋಡಿ ಗೈಸ್, ಇಲ್ಲಿಂದಲೇ ನಿಮಗೆ ಸ್ಟಾರ್ಟ್ ಆಗುತ್ತೆ ಹೆಂಗೆ ಆಡಿಯೋನ ನಾವು ಲೂಫಿ ಆಡಿಯೋ ರೀತಿ ಕನ್ವರ್ಟ್ ಮಾಡೋದು ಅಂತ. ಸೊ ಫಸ್ಟ್ನೇದಾಗಿ ನಿಮಗೆ ಎಲ್ಲಿ ಗಂಟ ಆಡಿಯೋ ಬೇಕು ಅನ್ನೋದರ ಅಬ್ಸರ್ವ್ ಮಾಡ್ಕೊಂಡು ಅಂದರೆ ಕೇಳಿಸ್ಕೊಂಡು, ಸೊ ನೋಡಿಕೊಂಡು ಅಲ್ಲಿ. ಸೊ ನಾನು ತುಂಬ ಜಾಸ್ತಿ ಆಗಿದೆ ನೋಡಿ, ಇಲ್ಲಿ ಗಂಟ ಇರುತ್ತಲ್ವ ಇದು ನೋಡಿ. ಈಗ ಇಲ್ಲಿ ಗಂಟ ನನಗೆ ಬೇಕು. ಸೊ ಅವಾಗ ಏನು ಮಾಡ್ತೀನಿ ನಾನು ಅಂದರೆ ಇಲ್ಲಿ ಗಂಟ ಲೆಫ್ಟ್ ಸೈಡಲ್ಲಿರುವಂಥ ಪಾರ್ಟು ನನಗೆ ಆ ಲೂಫಿ ಆಡಿಯೋ ಮ್ಯೂಸಿಕ್ ನನಗೆ ಕನ್ವರ್ಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡ್ತೀನಿ. ಸೊ ಸ್ಪ್ಲಿಟ್ ಆದಮೇಲೆ ಸೊ ಈ ಥರ ಬ್ಯಾಕ್ ಬಂದು ಮತ್ತೆ ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು, ಗೈಸ್ ಇಲ್ಲಿ ಒಂದು ವಾಯ್ಸ್ ಎಫೆಕ್ಟ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಸುಮಾರು ಆಪ್ಷನ್ ಕಾಣಿಸುತ್ತೆ, ಜಸ್ಟ್ ನಾನು ಹೇಳಿದೋ ರೀತಿ ಸೆಟ್ಟಿಂಗ್ನ ಮಾತ್ರ ನೀವು ಕೊಡಿ. ಸೊ ಇಲ್ಲಿ ನಿಮಗೆ ಬೇಸಿಕಲ್ಲಿ ಮೈಕ್ ಹೋಗೋಂತೆ ಮೈಕ್ ಹೇಗೋಂತ ಹೇಳಿಸಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡಾಗ ಸೆಕ್ಷನ್ ಜಸ್ಟ್ ಆ ವಿಡಿಯೋನ ಪಾಸ್ ಮಾಡಿ, ಅಂದರೆ ಮೂವ್ ಆಗ್ತಾ ಇರುತ್ತೆ ಅದು. ಪಾಸ್ ಮಾಡಾದ್ಮೇಲೆ ಇಲ್ಲಿ ರೂಮ್ ಸೈಜ್ ನಿಮಗೆ 30 ಇಟ್ಕೊಳ್ಳಿ. ಓಕೆನಾ, 30 ಇಟ್ಕೊಳ್ಳಿ. ಇಲ್ಲಿ ಸ್ಟ್ರೆಂತ್ನ ಏನು ಮಾಡ್ತೀರಿ, ಸ್ಟ್ರೆಂತ್ನ ಒಂದು 60 ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳ್ಕೊಡಿ, 60 ಇಟ್ಕೊಂಡು ಡನ್ ಕೊಡಿ. ಸೊ ಆಮೇಲೆ ನೀವು ಇಯರ್ಫೋನ್ ಹಾಕ್ಕೊಂಡು ಕೇಳಿ ನೋಡಿ ಎಷ್ಟು ಸಖತ್ತಾಗಿರುತ್ತಂದರೆ. ಓಕೆನಾ, ತುಂಬ ಟ್ರೆಂಡಿಂಗ್ ಆಗಿರುತ್ತೆ ಈ ಥರ. ಓಕೆನಾ, ಈ ಥರ ಒಂದು ಸಾಂಗ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಮೊದಲು. ನೋಡಿ ನಾನು ಎಲ್ಲಿ ಗಂಟ ಸ್ಪ್ಲಿಟ್ ಮಾಡಿದ್ದೆ ಅಲ್ಲಿ ಗಂಟ ನಿಮಗೆ ಸ್ಪ್ಲಿಟ್ ಆಗಿ ನೆಕ್ಸ್ಟು ನಾರ್ಮಲ್ಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತದೆ ಆಟೋಮೆಟಿಕ್ಕಾಗಿ. ಇದು ಇತ್ತೀಚೆಗೆ ಟ್ರೆಂಡಲ್ಲಿ ನೀವು ಕೇಳಿರ್ಬೋದು ಕೂಡ, ಯಾಕೆ ಕೇಳಿದರೆ ಕಮೆಂಟ್ ಮಾಡಿ, ಕೇಳಿಲ್ಲ ಅಂತಂದ್ರೆ ಕೂಡ ಕಮೆಂಟ್ ಮಾಡಿ. ಓಕೆನಾ, ಈ ಥರ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಈ ಥರ ಒಂದು ಎಕ್ಸ್ಪೋರ್ಟ್ ಮಾಡ್ಕೊಬೇಡಿ. ಸೊ ನಿಮಗೆ ಅಲ್ಲಿ ನಿಮಗೆ ಆಡಿಯೋ ಸಿಗ್ಬಿಡ್ತು ಯಾವ ರೀತಿ ಮಾಡೋದಂತೇಳಿ. ಬಟ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಆ ಥರ ಒಂದು ಆಡಿಯೋಗೆ ಯಾವ ರೀತಿ ಒಂದು ಡಿಫ್ರೆಂಟ್ ಆಗಿರುವಂಥ ಝೂಮ್ ಇನ್ ಝೂಮ್ ಔಟು ಎಡಿಟಿಂಗ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸಾರಿ ಗೈಸ್, ರೆಗ್ಯುಲರ್ ಆಗಿ ವಿಡಿಯೋ ಮಾಡೋಕೆ ಆಗ್ತಾ ಇಲ್ಲ, ತುಂಬಾ ಟೈಮ್ ನನಗೆ ಸಿಗ್ತಾ ಇಲ್ಲ. ಓಕೆ, ಸೊ ಐ ಹೋಪ್ ವಿಡಿಯೋ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದೇ ರೀತಿ ಡಿಫ್ರೆಂಟ್ ಕಂಟೆಂಟ್ ನಿಮಗೋಸ್ಕರ ತರ್ತಾ ಇರ್ತೀನಿ. ಪ್ಲೀಸ್ ಗೈಸ್, ಸಪೋರ್ಟ್ ಮಾಡಿ.